ಅತನಿ ಕ್ಷೇತ್ರದಲ್ಲಿ ಕುಮಟಳ್ಳಿ ವರ್ಸಸ್ ಸವದಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕಾಂಗ್ರೆಸ್ನ ಮತ್ತೊಂದು ಪಟ್ಟಿ ಬಿಡುಗಡೆ ಆಗಿದೆ ಕೊನೆಗೂ ಕೂಡ ಬಾಕಿಗಳಂತಹ ಎಲ್ಲಾ ಕ್ಷೇತ್ರಗಳಿಗೆ ಇನ್ನೂ ಒಂದು ಹದಿನೈದು ಕ್ಷೇತ್ರವನ್ನು ಹೊರತುಪಡಿಸಿ ಎಲ್ಲಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಕುತೂಹಲವನ್ನು ನಮ್ಮ ಕ್ಷೇತ್ರ ಅತನಿ ಕ್ಷೇತ್ರ ಲಕ್ಷ್ಮಣ್ ಸೌದಿಗೆ ಏನು ಕಾಂಗ್ರೆಸ್ ಬಂದರು ನೆಕ್ಸ್ಟ್ ಡೇನೆ ಅವರಿಗೆ ಒಂದು ಬಂಪರ್ ಆಫರ್ ಅಂತ ಹೇಳ್ಬೋದು ಅನೌನ್ಸ್ ಮಾಡಿದೆ ಟಿಕೆಟ್ ಕಾಂಗ್ರೆಸ್ ಲಕ್ಷ್ಮಣ ಸೌದಿ ಈಗ ನಿನ್ನೆ ಬಿ ಜೆ ಪಿಲಿದ್ರು ಈಗ ಕಾಂಗ್ರೆಸ್ ಟಿಕೆಟ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಅತನೇ ಕ್ಷೇತ್ರದಿಂದ ಲಕ್ಷ್ಮಣ್ ಸೌದಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಶಿವ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಆಪ್ತ ಮಹೇಶ್ ಕುಮ್ಟಳ್ಳಿ ಬಿ ಜೆ ಪಿ ಅಭ್ಯರ್ಥಿ ಕಾಂಗ್ರೆಸ್ನ ಲಕ್ಷ್ಮಣ್ ಸವದಿ ಅಭ್ಯರ್ಥಿ ಜಿದ್ದಾಜಿದ್ದನ ಫೈಟ್ಗೆ ಕಾರಣ ಆಗಬಹುದು ಯಾಕಂದರೆ ಹದಿನೆಂಟರಲ್ಲಿ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಅದಾದಮೇಲೆ ಆಪರೇಷನ್ ಕಮಲಕ್ಕೆ ಬಿಜೆಪಿಗೆ ಹೋಗಿ ಗೆದ್ರು ಇವ್ರು ಲಕ್ಷ್ಮಣ್ರು ಬಿಜೆಪಿಯಿಂದ ಹದಿನೆಂಟರಲ್ಲಿ ಈಗ ಪಿಕ್ಚರ್ ಉಲ್ಟಾ ಸೇಮ್ ಅಭ್ಯರ್ಥಿಗಳು ಪಕ್ಷ ಮಾತ್ರ ಬದಲ ವಿಷಯ ಈಗ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಅಬ್ಬಾಳ್ಕರ್ ಸ್ಪೆಷಲ್ ಫ್ಲೈಟ್ ಕಳಿಸಿ ಲಕ್ಷ್ಮೀ ಅಬ್ಬಾಳ್ಕರ್ ತಮ್ಮನ್ನು ಕಳಿಸಿ ಕರ್ಕಮಪ್ಪ ಅಂತ ಕಳ್ಸಿ ಏನು ನಾವು ಬಾಂಬೆ ಬಾಯ್ಸ್ ನೋಡಿದ್ವಲ್ಲ ಸೇಮ್ ಆತರ ಪಿಕ್ಚರ್ ಬೆಳಗಾವಿ ಟು ಅವತ್ತು ಬೆಂಗಳೂರಿಂದ ಬಾಂಬೆ ಇವತ್ತು ಬೆಳಗಾವಿ ಟು ಬೆಂಗಳೂರು ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಆಪರೇಷನ್ ಹೇಗ್ ಮಾಡ್ಬೇಕಂತೆಲ್ಲ ಮಾಡಿದ್ರು ಪ್ರತಿಷ್ಠೆ ಈಗ ಇದು ಲಕ್ಷ್ಮಣ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ ಎಲ್ಲಾ ಇದು ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಫೈಟ್ ಲಕ್ಷ್ಮಣ ಸವದಿ ಅಂದ ತಕ್ಷಣ ಏನ್ ನೆನಪಿಗೆ ಬರುತ್ತೆ ನಿಮಗೆ ಅದೇ ಬಾಯ್ಸ್ ಬ್ಲೂ ಬಾಯ್ಸ್ ಎಸ್ ಲಕ್ಷ್ಮಣ ಸವದಿ ಎಂ ಎಲ್ ಎ ಚುನಾವಣೆ ಗೆಲಕ್ಕಾಗಿರ್ಲಿಲ್ಲ ಅವತ್ತು ಒಂದು ಅನುಕಂಪ ಇವತ್ ನಿಮ್ಗೆ ಗೊತ್ತಿರ್ಲಿ ಅವರೆಲ್ಲ ಅನ್ಕೊಂಡಿದ್ದಾರೆ ಲಕ್ಷ್ಮಣ್ ಸವದಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅದರ ಬಹುದೊಡ್ಡ ಅನುಕಂಪ ಇದೆ ಆ ಅನುಕಂಪ ವರ್ಕೌಟ್ ಆಗ್ಬಿಡುತ್ತೆ ಅಂತ ಗಂಡ ತೀರ್ಕಂಡ ಅಂತ ಇಂಟಿಕ್ ಟಿಕೆಟ್ ಕೊಟ್ಟರು ಮಾಲಾ ನಾರಾಯಣರಾವ್ ಬಸವ ಕಲ್ಯಾಣ ಅನುಕಂಪ ಗಂಡ ಸತ್ತಾಗ್ಲೆ ಪತಿ ತೀರ್ಕಂಡ್ ಜನ ಓಟ್ ಹಾಕ್ಲಿಲ್ಲ ಕಾಂಗ್ರೆಸ್ಗೆ ಬಸವ ಕಲ್ಯಾಣ ಪತಿ ತೀರ್ಕಂಡ್ ಒಂದು ಟಿಕೆಟ್ ಕೊಟ್ಟರು ಸತ್ಯನಾರಾಯಣ ಅವ್ರ ವೈಫ್ ಗೆ ಶಿರಾದಲ್ಲಿ ಜನ ಓಟ್ ಹಾಕ್ಲಿಲ್ಲ ಜೆಡಿಎಸ್ ಬಿಜೆಪಿ ರಾಜೇಶ್ ಗೌಡ್ರಿಗೆ ಹಾಕಿದ್ರು ಅಂತ ಮಗನ್ ಟಿಕೆಟ್ ಕೊಟ್ರು ಮೇಲ್ಕೋಟೆಯಲ್ಲಿ ಸಾವಿನ ಅನುಕಂಪವೇ ವರ್ಕೌಟ್ ಆಗಲಿ ಅನುಕಂಪಿಗ ತಕ್ಷಣ ಹೆಂಗೆ ಅಂದ್ರೆ ಉಂಡು ಹೋದ ಕೊಂಡು ಹೋದ ಕಾನ್ಸೆಪ್ಟ್ ಸೋತರು ಮಹೇಶ್ ಕುಮ್ಟಿ ವಿರುದ್ಧ ಸೋತರು ಅವ್ರನ್ನ ಡಿ ಸಿ ಎಂ ಎಲ್ ಸಿ ಮಾಡಿ ಡಿ ಸಿ ಎಷ್ಟರ್ ಮಾಡಿ ಎಲ್ಲಾ ಕೊಟ್ರು ಸೋತವರಿಗೆ ಯಡಿಯೂರಪ್ಪ ಪರ್ಯಾಯ ನಾಯಕ ಆಗ್ಲಿ ಅಂತ ಪಟಾ ಕಟ್ಟಿದ್ರು ಹಾಗಂತಾರೆ ಯೋದ್ರೆ ಈ ಅಪ್ಪ ಸವದಿ ಜೀವ್ ಮಾಂದಲ್ ಡಿ ಸಿ ಎಂ ಆಗ ಕೈತಿರ್ಲಿಲ್ಲ ಬಿಜೆಪಿಯವ್ರ ಪಾಪ ಡಿ ಸಿ ಎಂ ಮಾಡಿದ್ರು ಆ ಪಾರ್ಟಿಗೆ ಅನ್ಯಾಯ ಮಾಡ್ಬಿಟ್ರಲ್ಲಪ್ಪ ಅಂತ ಕಾರ್ಯಕರ್ತರು ಸವದಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಯಾರೊಬ್ಬರೇನು ಬೇಜ ಏನು ಅಕ್ಕಪಕಾರ ಬೇಜಾರಾಗ್ಬೋದೇನೋ ಹೊರತು ಸವದಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ಯಲ್ಲ ಅದ್ರ ಬಗ್ಗೆ ಯಾರಿಗೂ ಮತ್ತೆ ಅವ್ರು ಅವ್ರು ಸೋತಾಗ್ಲೇ ಅಧಿಕಾರ ಕೊಟ್ಟೈತೆ ಪಕ್ಷ ಇಂಥ ಪಕ್ಷಕ್ಕೆ ಅನ್ಯಾಯ ಮಾಡ್ಬಿಟ್ರಲ್ಲಪ್ಪ ಅಂತ ಚರ್ಚೆ ಇದೆ ರಮೇಶ್ ಜಾರಕಿಹೊಳಿ ಹೇಳಿದ್ರು ಸತ್ಯ ನಮ್ಮ ಪಾರ್ಟಿಯಿಂದ ಅಂದ್ರೆ ಪಾರ್ಟಿಯಿಂದ ಒಂದು ಅದೇ ಆಶ್ಚರ್ಯ ರಮೇಶ್ ಅಣ್ಣ ರಮೇಶ್ ಹೋಗ್ಬೇಡಣ್ಣ ಅಂತಿದ್ರು ಇವ ರಮೇಶ್ ಜಾರಕಿಹೊಳಿ ಏನಪ್ಪ ಏನೋ ಕತೆ ನಾನೇ ಅಂತಿದ್ರು ಚಟಪಡಿಸಬೇಡಣ್ಣು ಅಂತ ಇವತ್ ನೋಡ್ರಾಲೆ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿನ ಪೀಡೆ ಅಂತ ಅವ್ರೆ ವಾಹ್ ವಾವ್ 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 ಏನ್ ಕತೆ ಇದು ಓಕೆ ನಾನು ಆಗ್ಲೇ ಹೇಳ ರಮೇಶ್ ಜಾರಕಿಹೊಳಿ ಅವರ ಗ್ರಿಪ್ ಇಟ್ಕೊಂಡವ್ರ ಪಾರ್ಟಿ ಇದು ಬೆಳಗಾವಿಲಿ ಅದೇ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅನುಕಂಪ ಸೋತ ಅವನಿಗೆ ಪಾರ್ಟಿ ಅಧಿಕಾರ ಕೊಟ್ಟಿದ ಅಂತ ಪಾರ್ಟಿಗೆ ಅನ್ಯಾಯ ಮಾಡ್ತಾವ್ ಲಕ್ಷ್ಮಣ್ ಸವದಿ ಅನ್ನೋದು ನೆಗೆಟಿವ್ ಇದೆ ಪಾಸಿಟಿವ್ ಆಗ ಎರಡನೇದೇನು ಕಾಂಗ್ರೆಸ್ ಅವರು ಏನು ಫ್ಲೈಟ್ ಸ್ಪೆಷಲ್ ಕರೆಸಿ ಯಾರ ತುರ ಯಾಕಂಡ್ ಕರ್ಕೊಂಡವ್ರಲ್ಲ ಅಟ್ ದಿ ಸೇಮ್ ಟೈಮ್ ಬೆಳಗಾವಿಯ ರಾಜಕಾರಣ ಇದೆಯಲ್ಲ ಶಶಿಕಾಂತ್ ಅಕ್ಕಪ್ಪ ನಾಯಕ ಸೇರ್ಕಂಡ್ರು ಎಕ್ಸ್ ಮಿನಿಸ್ಟರ್ ಉಮೇಶ್ ಕತ್ತಿ ಸೋಲ್ಸಿದ್ರು ಅವರು ಎರಡ್ ಸಾವಿರದ ನಾಲ್ಕರಿಂದ ನಾಲ್ಕನೇ ಅವಧಿಯಲ್ಲಿ ಬಿಜೆಪಿ ಗೆದ್ದಿದ್ರು ಅವರು ಕೂಡ ಸೇರ್ಕೊಂಡಿದ್ದಾರೆ ಇವ್ರ ಜೊತೆ ಆದರೆ ರಮೇಶ್ ಜಾರಕಿಹೊಳಿ ಟೀಮ್ ಶಕ್ತಿ ಮಂತೂ ಲಕ್ಷ್ಮಣ್ ಸವದಿ ಟೀಮ್ ಶಕ್ತಿನೋ ತಾಕತ್ತು ಅಂದ್ರೆ ಅಲ್ಲ ರಮೇಶ್ ಜಾರಕಿಹೊಳಿ ಅದ್ ಹೈಕಮಾಂಡ್ ಗೊತ್ತಿರಕತ್ತೆ ಮಾಡಿರೋದು ಅವ್ರು ಎಷ್ಟು ಸರ್ವೆ ಮಾಡ್ತಾರೆ ರಾಜಕೀಯದಲ್ಲಿ ಸಾಕು ಅನ್ನೋ ಸರ್ವೆ ಮಾಡವ್ರೆ ಅಮಿತ್ ಶಾ ಟೀಮ್ ಅವರು ಸರ್ವೇ ಆಧಾರದಲ್ಲೂ ಸಹ ಲಕ್ಷ್ಮಣ್ ಸವದಿ ಬಿಟ್ಟವರು ನಾಲ್ಕಾಣಿ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಐತಂತೆ ಅವರು ಬಿಟ್ಬಿಟ್ಟು ಸುಮ್ನವ್ರೆ ಬಿಜೆಪಿಯವ್ರ ಜನಗಳೇನು ಅಂದ್ರೆ ಇಂಥ ಅಯ್ಯಪ್ಪ ಫೇಲ್ ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸ ಕೊಟ್ಟಂಗೆ ವ್ಯವಸ್ಥೆ ಮಾಡಿದ್ದು ಡಿ ಸಿ ಎ ಮಾಡಿದ್ದು ಪಾರ್ಟಿಗೆ ಅನ್ಯಾಯ ಮಾಡ್ಬಿಟ್ಟು ಅವ್ರೇನೋ ಚರ್ಚೆನೆ ಜಾಸ್ತಿ ಇದೆ ಹೊರತು ಅನುಕಂಪಗಳಿಲ್ಲ ಅಂಡ್ ಮಹೇಶ್ ಕುಮಟಳ್ಳಿ ಮಹೇಶ್ ಕುಮಟಳ್ಳಿ ನಾನು ತಾಕತ್ತಿದೆ ನಂಗೆ ಶಕ್ತಿ ಇದೆ ಅಂತೆಲ್ಲೋ ಆರ್ಭಟ ಮಾಡ್ತಾ ಇಲ್ಲ ಹೌದು ಅಲ್ವಾ ಶೆಟ್ರಿಕ್ ಟಿಕೆಟ್ ಕೂಡ ಹೋದ್ರಾಡ್ ಸರ್ ಅವ್ರಿಗೆ ಈಶ್ವರಪ್ಪನ ನಿವೃತ್ತಿ ತಗಳ ಕೇಳಿದವ್ರಿಗೆ ಅಲ್ಲಿ ಸುಕುಮಾರ್ ಶೆಟ್ಟಿಗೆ ಅವಾಯ್ಡ್ ಮಾಡದವ್ರಿಗೆ ರಘುಪತಿ ಮಿಸ್ ಗೂಳಿಹಟ್ಟಿ ಶೇಖರ್ನ ಆಚಕ ಹಾಕ್ತವ್ರಿಗೆ ಮಹೇಶ್ ಕುಮಟಳ್ಳಿ ಟಿಕೆಟ್ ಇರಾಕ ಕಷ್ಟ ಬಿಜೆಪಿ ಅವ್ರಿಗೆ ಹೌದು ಈಗ್ಲೂ ಸಹ ಮಹೇಶ್ ಕುಮಟಳ್ಳಿ ವಿರುದ್ಧ ಲಕ್ಷ್ಮಣ್ ಸವದಿ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೇನೆ ಆತ ಕಾಂಗ್ರೆಸ್ ಹೋಗ್ಬಿಡ್ತಾರ ವಾಪಸ್ ಮತ್ತ ಗೆಲ್ಲಕ್ಕಾಗಲ್ಲ ಸವದಿ ಅನ್ನೋ ಕಾರಣಕ್ಕೇನೆ ಟಿಕೆಟ್ ಇದು ಅಂದ್ರೆ ಸವದಿಗೆ ಯಾವುದೇ ಕಾರಣದಲ್ಲೂ ಅನುಕಂಪ ಇಲ್ಲ ಅಂತ ಇಲ್ಲ ಅಂತ ನಾನು ಹೇಳಿದಲ್ಲ ಗಂಡ ಸತ್ತಾಗ್ಲೆ ಜನ ವೋಟ್ ಹಾಕ ನಿಲ್ಸ್ಬಿಟ್ಟು ಅವ್ರು ಎಂಟಿ ಕ್ಯಾಂಡಿಟೇ ಅಂದ್ರೆ ಅಲ್ಲಿ ಮಹೇಶ್ ಕುಮಟ್ರೆ ರಮೇಶ್ ಜಾರಕಿಹಳ್ಳಿ ಓಕೆ ಬಿಜೆಪಿ ಅವ್ರಿಬ್ರು ಈಗ ಅವ್ರಿಬ್ರಿಗೂ ಶಕ್ತಿ ಇದೆ ರಮೇಶ್ ಜಾರಕಿಹೊಳಿ ಶಕ್ತಿ ಇದೆ ಕಾಂಗ್ರೆಸ್ ಅವರು ವೈಟ್ ಮಾಡ್ತಿದ್ರು ಒಂದ್ ಒಳ್ಳೆ ಅಭ್ಯರ್ಥಿ ಬೇಕಲ್ಲಪ್ಪ ಯಾಕಂದ್ರೆ ಕಾಂಗ್ರೆಸ್ ಹೆಜಾಕ್ ಮಾಡ್ಬಿಡ್ತಾರಲ್ಲ ಇವರು ಮಹೇಶ್ ಕಾಂಗ್ರೆಸ್ ಕಾಂಗ್ರೆಸ್ನ ಬಿಜೆಪಿ ಹೋಗಿದ್ರಲ್ಲ ಸೊ ಅಲ್ಲಿ ಒಳ್ಳೆ ಅಭ್ಯರ್ಥಿ ಬೇಕು ಅಂತ ಕಾಯ್ತಾ ಇದ್ರು ಈಗ ಲಕ್ಷ್ಮಣ್ ಸವದಿ ಅಲ್ಲಿ ಗೆದ್ದಂತವ್ರು ಅಲ್ಲಿ ಇದಂತವ್ರು ಸೊ ಅಟ್ ಲೀಸ್ಟ್ ಕಾಂಗ್ರೆಸ್ ಪಾಪ ನಾಯಕ ಸಿಕ್ದ ಆ ಚಿತ್ರಕಿಯನ್ನ ಮಠದಲ್ಲಿ ಫೈಟ್ ಕೊಡ ನಾಯಕ ಸಿಕ್ತಾ ಇವರೇ ಹತ್ ವರ್ಷದಿಂದ ಕಾಮುಖ ಅಂದಿದ್ರು ಈಗ ಅವ್ರಿಗೆ ನಾಯ ನಾಯಕ ಜನ ಯೋಚನೆ ಮಾಡ್ತಾರೆ ಏ ಹೆಂಗಿದು ಹ್ಮ್ ಇವರ ತಾನ ಸಿದ್ದರಾಮಯ್ಯ ಎಲ್ಲಾ ಯೋಚನೆ ಮಾಡ್ತಾರೆ ಜನ ಇವಾಗ ಏ ಸೋಶಿಯಲ್ ಮೀಡಿಯಾದಲ್ಲಿ ಲಾಗ್ಲೆ ಟೂ ವಿಂಡೋ ಹಾಕೊಂಡ್ ಹೊಡಿತಾವ್ರೆ ಒಂದು ವಿಂಡೋದಲ್ಲಿ ಆ ಸಿದ್ರಾಮಯ್ಯ ಅವಾಗ ಫಿಲಂ ಗೊತ್ತಾ ಹಾ ಇಂಥವ್ರು ಏನಾರ ಮಾನ ಮರ್ಯಾದೆ ಇದ್ರೆ ರಾಜಕೀಯ ನಿವೃತ್ತಿ ಆಗ್ಬೇಕು ಲಕ್ಷ್ಮಣ್ ಸವದಿ ಅಂತವ್ರು ಕಾಮುಕ್ರು ಅಂತ ಹೇಳ್ದಂತ ಒಂದ್ ಕಡೆ ವಿಡಿಯೋ ಇನ್ನೊಂದು ಕಡೆ ಅವ್ರ ಜೊತೆ ಕುತ್ಕೊಂಡು ಅದ್ಭುತ ನಾಯಕ ಅಂತವ್ರು ವಿಡಿಯೋನ ಟೂ ವಿಂಡೋ ಆಗ್ಬಿಟ್ಟು ಜನ ಫುಲ್ ಬಿಡ್ತಾರ ಈಗ ಈಗ ಜನಗಳ ಕಣ್ಣು ಆಗಲ್ಲ ಇವಾಗ ಅಲ್ಲೇಡ್ರ ಅಲ್ಲೇ ಬಹುಮಾನ ಹ್ಮ್ ಹ್ಮ್ ನಿಮ ಪ್ರಕಾರ ಅಥಣಿ ವಿಧಾನಸಭಾ ಕ್ಷೇತ್ರ ಈಗ ಫೈಟ್ ಆಗಿದೆ ಹಿಂದೆ ಕಾಂಗ್ರೆಸ್ ವರ್ಷ ಬಿಜೆಪಿ ಇತ್ತು ಈಗಲೂ ಕೂಡ ಕಾಂಗ್ರೆಸ್ ವರ್ಷ ಬಿಜೆಪಿ ಇದೆ ಅಭ್ಯರ್ಥಿಗಳು ಮಾತ್ರ ಚೇಂಜು ಆ ಪಕ್ಷದ ಈ ಪಕ್ಷಕ್ಕೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ನಿಮ್ಮ ಪ್ರಕಾರ ಆತನಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮಹೇಶ್ ಕುಮಟಳ್ಳಿ ಅಥವಾ ಲಕ್ಷ್ಮಣ್ ಸವದಿ ನೇರ ನೇರ ಫೈಟ್ ಸೊ ಕಮೆಂಟ್ ಮಾಡಿ ಜೊತೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಒಂದು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅರ್ಹರನ್ನು ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಪಕ್ಷವನ್ನು ಬಿಟ್ಬಿಡಿ ಧರ್ಮ ಜಾತಿ ಕುಲ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಆ ವ್ಯಕ್ತಿ ಹೇಗೆ ವ್ಯಕ್ತಿತ್ವ ಹೇಗೆ ಏನಾದರೂ ಕೆಲಸ ಮಾಡ್ತಾರ ಅಭಿವೃದ್ಧಿ ಪರ ಕ್ಷೇತ್ರ ಪರ ನಿಂತ್ಕೊಳ್ತಾರ ಅಂತ ನೋಡಿ ಅಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ವಿಧಾನ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕಳ್ಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ